ಇವತ್ತು ಏಕಲವ್ಯನು ಭಾಗವಹಿಸಿದೆ ನಿಮ್ಮ ಸಪ್ಲಮ್ ಜಾತ್ರೆಯಲ್ಲಿ, ಇದ್ರ ಬಗ್ಗೆ ಇವತ್ತು ಜಿ ಕೆ ವಿ ಕೆನಲ್ ಬಂದು ಏಕಲವ್ಯ ಬೆಂಗಳೂರು ಜನತೆಗೆ ತುಂಬ ಜನ ಅದು ಫ್ಯಾನ್ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಏಕಲವ್ಯ ಫ್ಯಾನ್ಸ್ ಕ್ಲಬ್ಬು, ಏಕಲವ್ಯ ವಾಟ್ಸಪ್ ಗ್ರೂಪು ಸುಮಾರು ಆಗಿದ್ದಾವೆ. ಇವತ್ತು ನಮ್ಮ ಬನ್ನು ಕೃಷ್ಣಣ್ಣವರು ಏಕಲವ್ಯ ಹೋರಿ ಮಾಲೀಕರು. ಆಮೇಲೆ ಅದಕ್ಕಿಂತ ಬಹುಮುಖ್ಯ ನಮ್ಮ ಏಕಲವ್ಯ ಹೋರಿ ಇವತ್ತು ಜೀವಂತವಾಗೈತೆ ಅಂದರೆ ಅದಕ್ಕೆ ಏಕೈಕ ವ್ಯಕ್ತಿ ನಮ್ಮ ಆಗ್ಲಹಳ್ಳಿ ಸಂತೋಷ. ಆಗ್ಲಹಳ್ಳಿ ಸಂತೋಷ್ ಅವರು ಆ ಹೋರಿನ ಉಳಿಸಿದ್ದಕ್ಕೆ ಇವತ್ತು ದೇಶದ ಮೇಲೆ ಒಂದು ಒಳ್ಳೆ ಉನ್ನತವಾದ ಬಿತ್ತನೆ ಹೋರಿ ಆಗೈತೆ. ಅದ್ರ ಬಗ್ಗೆ ಅವರು ಯಾಕಂದರೆ ಜಿ ಕೆ ವಿ ಕೆನಲ್ಲಿ ಅಷ್ಟು ಸ್ಪಷ್ಟವಾಗಿ ಕೊಟ್ಟಕ್ಕಾಗಿಲ್ಲ, ಕ್ಲಿಯರಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳಪ್ಪ. ನಮ್ಮ ಹೆಸರು ಸಂತೋಷ್ ಅಂತೇಳಿ, ನಾವು ರಾಮನಗರದ ಹತ್ರ ಆಗ್ಲಹಳ್ಳಿಯವರು. ಜಿ ಕೆ ವಿ ಕೆಗೆ ಬಂದಾಗ ಅಷ್ಟು ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ, ಈಗ ಈ ಜಾತ್ರೆಗೆ ಬಂದಿದ್ದೀವಿ. ಈ ಫ್ಯಾನ್ ಇರೋದರಿಂದ ಏಕಲವ್ಯ ಜಾತ್ರೆ ಬಂದೈತೆ. ಇದು ಬಂದು ಕಷಾಯ ಖಾನೆಯಲ್ಲಿ ಹೊಂಟಾಗಿತ್ತು ಕರು, ತಾಯಿ ಫಲ ಇದ್ದಾಗ ಯಾರೋ ಹಿಂಗೆ ಕೊಟ್ಟಿದ್ದಿತ್ತು, ಅದಲ್ಲಿ ಹುಟ್ಟಿತ್ತು. ಹುಟ್ಟಿದ್ದನ್ನ ನಾನು ಹೋಗಿ ನೋಡಿದೆ. ನೋಡಿ ಒಂದು ನಾಲ್ಕು ದಿನದ ಕರ ತಗೊಬಂದೆ. ಮುಂದೆ ಒಂದು ದಿನ ಒಳ್ಳೆ ಹೆಸರು ಮಾಡ್ತಾನೆ, ಒಳ್ಳೆ ಬಿದ್ದೋರಿ ಅದು ಆಯ್ತದೆ ಅನ್ನೋ ಒಂದು ನನ್ನ ಕಣ್ಣು ಕಂಡಿತ್ತು. ತಗೊಬಂದೆ, ತಗೊಬಂದು ಒಂದು 11 ತಿಂಗಳು ಸಾಕಿ ಇವತ್ತು ಈ ಮಟ್ಟಕ್ಕೆ ಬೆಳೆದೈತೆ, ಒಳ್ಳೆ ಹೆಸರು ತಂದೈತೆ. ಎಲ್ಲರಿಗೂ ಈ ದೇಶಕ್ಕೆ ಒಂದು ಹೆಸರು ತಂದೈತೆ. ಇವತ್ತಿಗೆ ಒಳ್ಳೆ ಬೀಚ್ ದೋರಿ ಅಂತ ಅನಿಸ್ಕೊಂಡೈತೆ. ಮತ್ತು ಈ ನಮ್ಮ ಜನವರಿ 14 ತಾರೀಕು ಅದ್ರ ಮಗನು ಜನ್ಸೈತೆ, ಒಳ್ಳೆ ರೂಪುರೇಖೆಗೆ ಒಳ್ಳೆ ಸರಾಗಿ ಅದು ಹುಟ್ಟೈತೆ. ಒಟ್ಟಿನಲ್ಲಿ ಅದು ಹುಟ್ಟೋದಲ್ಲದೆ ಅದ್ರ ಮಗನು ಒಳ್ಳೆ ರೀತಿಯಲ್ಲಿ ಹುಟ್ಟಿರೋದ್ರಿಂದ ಅದು ಇನ್ನೂ ಒಳ್ಳೆ ಹೆಸರು ಮಾಡೈತೆ. ಇವತ್ತು ತುಂಬ ಒಳ್ಳೆ ಹೋರಿ ಆಗೈತೆ. ಅಷ್ಟು ದಕ್ಷತೆಯಾಗಿ ಹುಟ್ಟಿತ್ತು, ದಕ್ಷತೆಯಾಗಿ ಹುಟ್ಟಿತ್ತು. ಮತ್ತು ಉದ್ದಾಪನ್ನ ಕೊಳ್ಳು ಮೂತಿ ಚೆನ್ನಾಗಿತ್ತು. ಎರಡೇ ನಾಮ ತಗೊಂಡು ಒಳ್ಳೆ ದಕ್ಷತೆಯಾಗಿ ಒಳ್ಳೆ ದಿಂಬ ಹುಟ್ಟಿತ್ತು ಕರ, ಮೂಳೆ ಮುಸುಡಿ ಭಾರಿ ಗಡ್ಸಾಗಿ ಹುಟ್ಟಿತ್ತು. ಅಂದರೆ ತಾಯಿ ತುಂಬ ಶೋಕಿಯಾಗಿತ್ತ? ಇಲ್ಲ, ಅದ್ರ ತಾಯಿ ಏನು ತಗೋಬೇಡ ಅಣ್ಣ, 10,000 ರೂಪಾಯಿಗೆ ಯಾರೂ ತಗೊಳ್ಳಲ್ಲ, ಆ ರೀತಿಲಿತ್ತು. ಅಂಥ ಹಸಿನಲ್ಲಿ ಈ ಕರ ಹುಟ್ಟಿತ್ತು. ಒಳ್ಳೆ ಒಳ್ಳೆ ಹೊರಿ ಕರ ಏನು ಒಳ್ಳೆ ಹಸಿನಲ್ಲೇ ಹುಟ್ಟೋದು ಅನ್ನೋದು ನಮ್ಮ ಭ್ರಮೆ. ಯಾವುದೋ 100 ಹುಟ್ಟೋದು. ಇವತ್ತೇನೈತೆ, ಸಾಧಾರಣ ಹಸು ಇದೇನಕ್ಕೂ ಬೇಡ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ, ಅಂಥ ಹಸುನಲ್ಲಿ ಒಳ್ಳೆ ಕರ ಬೀಳ್ತದೆ. ಒಳ್ಳೆ ಓರಿ ಕೊಡಿಸಿದ್ರೆ ಒಳ್ಳೆ ಕರ ಬಿದ್ದೋಯ್ತದೆ. ಅಲ್ಲಪ್ಪ, ಇವಾಗ ಸಾಧಾರಣವಾದ ಹಸು ಅಂದರೆ ನಿನ್ನ ಕಸಬ್ದಾರನು ನೀನು ಇದು ಮಾಡ್ತೀಯ. ನಾನು ಹೇಳೋದು ಹೊಸಬುರ್ಕ ನೋಡ್ರಿ, ಹಿಂಗೆ ಶೋಕಿಯಾಗಿ ಕೊಂಬಿರ್ತಾವಲ್ಲ ಅವು ಶೋಕಿದ್ದಾನ. ಆ ದಂಧಲ್ಲಿ ಒಳ್ಳೆ ಕರ ಹುಟ್ಟದ? ಯಾವ ದಂಧಲ್ಲಿ ಹುಟ್ಟದ ನೋಡ್ರಿ, ಹಿಂಗೆ ಕೊಂಬಿರ್ತದೆ, ಹಿಂಗಿರ್ತದೆ, ಹಿಂಗಿರ್ತದೆ ಅಲ್ವಾ? ಏನ್ಕೋ ಬೇಡದಿರೋ ಅಂತ ಕಕ್ರು ಪಕ್ರು ದನ ಇರ್ತಾವಲ್ಲ, ಯಾವ ಕಟ್ಗಂಗಡಿಗೆ ಎಲ್ಲಿ ಕಸಾಯ ಕನೆಗೆ ಹೋಯ್ತಿರ್ತಾವೋ ಅಂಥ ಹಸು, ಮತ್ತು ಏನು ಬಡ್ಸ್ತಾನದಲ್ಲಿ ಇರ್ತವೆ ಅಂಥ ಹಸುನಲ್ಲಿ ಒಳ್ಳೆ ಓರಿ ಕೊಡ್ಸ್ತಾರೆ. ಹಸುನೂ ಈ ಓರಿ ಇದ್ದಂಗೆ ದಕ್ಷತೆಯಾಗಿರ್ಬೇಕಾ? ಏನಿಲ್ಲ ಏನಿಲ್ಲ ಅಣ್ಣ, ಓರಿ ಏನು ಓರಿ ಚೆನ್ನಾಗೈತೆ. ಓರಿ ಮೇಲೆ ಒಂದು ಟೈಮು ಓರಿ ಮೇಲೆ ಎಳ್ಕೊಬಂದ್ಬಿಡ್ತದೆ, ಇಲ್ಲ ಇನ್ನೊಂದು ಟೈಮು ಹಸಿನ ಮೇಲೆ ಕರು ಬೀಳ್ತದೆ. ಇವಾಗ ಏಕಲವ್ಯ ಇಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಇರೋದಕ್ಕೆ ಕಾರಣ ಅದ್ರ ತಾಯಿ ಎಷ್ಟು ಪ್ರಮುಖವಾದ ಪಾತ್ರ ವಹಿಸುತ್ತೆ? ಅದ್ರ ತಾಯಿ ತಾಯಿ ಬಂದು ಏನು ಅದಕ್ಕೆ ಒಂದು ವಯಸ್ಸಾಗೋಗಿತ್ತು, ವಯಸ್ಸಾಗಿದ್ರೂ ಒಂದು 15-20,000 ರೂಪಾಯಿ ಬೆಲೆ ಬಾಳೋವಂಥ ಹಸು. ಅದನ್ನ ಏನಕ್ಕೂ ಬೇಡ ಅಂತ ಇದು ಮಾಡಿದರು. ಅದು ಮಾಡಿದ್ರೂ ಅಂಥ ಹಸಿನಲ್ಲಿ ಕರ ಹುಟ್ಟೈತೆ. ಆದರೆ ಇವತ್ತು ಏನಕ್ಕೂ ಬೇಡ ಅನ್ನೋ ಒಂದು ಹಸಿ ಎಲ್ಲ ಇದು ಮಾಡ್ತಾರಲ್ಲ, ಅದರಲ್ಲಿ ಹಳೆ ಹಸು ಇರ್ತದೆ, ಹಳೆ ಹಸಿನಲ್ಲಿ ಬಡಿಸ್ತಾನೆ ಇರ್ತಾವಲ್ಲ, ಅಂಥ ಹಸಿಗೂ ಒಳ್ಳೆಯದೊಂದು ಓರಿ ಬಿಡಿಸಿದ್ರೆ ಇಂಥದ್ದೊಂದು ಕರ ಹುಟ್ಟೆ ಹುಟ್ಟುತ್ತದೆ. ಅದು ಓರಿ ಮೇಲೆ ಡಿಪೆಂಡ್ ಆಗ್ಬೋದು, ಇಲ್ಲ ಹಸು ಮೇಲೆ ಡಿಪೆಂಡ್ ಆಗ್ಬೋದು. ಅದು ಹುಟ್ಟು ಮತ್ತು ಜಾತಿ, ಹಸುಗಳ ಜಾತಿ, ಆದರೂ ಕೊಳ್ಳು ಮೂತಿ ಅದು ಹೊತ್ಕೊಂಡು ಅದ್ರ ತಾಯಿ ಕುಲ ಆದರೂ ಹೊತ್ಕೋ ಹುಟ್ಬೋದು, ಇಲ್ಲ ಓರಿ ಕುಲ ಆದರೂ ಹೊತ್ಕೊಂಡು ಹುಟ್ಬೋದು. ಎರಡರಲ್ಲಿ ಒಂದು ಒಟ್ಟಿನಲ್ಲಿ ಹುಟ್ಟಬೇಕಾದ್ರೆ ಒಳ್ಳೆ ಜಾತಿ ಇರಬೇಕು. ಹಸುಗಳು ಒಂದು ಹಳೆ ಹಸು ಇದ್ದರೆ ಹಳೆ ಹಸುನಲ್ಲಿ ಒಳ್ಳೆ ಕರುಗಳು ಬೀಳ್ತವೆ. ಇವತ್ತೇನು ಪಟ್ಟೆ ಗಿಡ್ಡೆ ಅಂತ ಕಡಿಸೋ ಅಂತ ಇದು ಮಾಡ್ತಾರೆ, ಒಳ್ಳೆ ಹಸುವಿನಲ್ಲಿ ಅಂಥ ಒಳ್ಳೆ ಕರ ಹುಟ್ಟಲ್ಲ. 100 ಭಾಗ ಏನೋ ಹಳೆ ಹಸು ಅಂತ ಇರ್ತವೆ, ಅಂಥ ಹಸುಗಳಲ್ಲಿ ಕರ ಬೀಳ್ತವೆ. ಇವಾಗ ನಿನಗೊಂದು ಅವಕಾಶ ಬಂದೈತೆ. ಇವಾಗ ನೀನು ಒಂದು ಒಳ್ಳೆ ಓರಿ ಓರಿ ಗುರ್ಸ್ತೀಯ ಅಂತ
ಜನಕ್ಕೆ ಗೊತ್ತಾಗೈತೆ ಅಲ್ವಾ. ಇವಾಗ ಯಾರಾದರೂ ಬಡ ರೈತನೋ ಅವನ ಹೋರಿ ಸಾಕ್ಬೇಕಂದ್ರೆ ಏನು ಬೆಲೆನ ಕೊಡ್ಸ್ಕೊಡ್ತೀಯ ನೀನು? ಹಸುನೂ ಆಗಲಿ ಏನು ಬೆಲೆ ಕೊಡ್ಸ್ತೀಯ? ಯಾಕಂತಂದರೆ ಇವಾಗ ಇರ್ತಾರಲ್ಲಪ್ಪ ನಮಗೂ ಕಟ್ಟಬೇಕು ಮಾಡಬೇಕು ಅಂತ ಬಡ ರೈತನ ಲೆಕ್ಕಕ್ಕೆ ನಾನು ಹೇಳೋದು ಒಂದು 20,000 ಹಾಂ 40,000 ಹಸು ಪಲ್ದ ಹಸುನ ಅಲ್ಲ ಸಾಕಾರ ಅಲ್ವಾ. ಇವಾಗ ನೀನು ನಂಬರ್ ಕೊಟ್ಟರೆ ನೀನು ಫೋನ್ ಎತ್ತಿ ಕೊಡ್ಸ್ಕೊಡ್ತೀಯ? ಹಾಂ ಭರವಸೆ. ಯಾಕಂತಂದರೆ ತಿಳಿ ಉಳಿಬೇಕು ತಿಳಿ ಬೆಳಿಬೇಕು ಅಂತಂದವಾಗ ಇವಾಗ ಇವರೆಲ್ಲನೂ ಹಳ್ಳಿ ಮೇಲೆ ಓಡಾಡ್ತಾ ಇರ್ತಾರೆ, ಮುಂದೆಲ್ಲ ಒಂದು ಕಣ್ಣಿಗೆ ಬೀಳ್ತಾ ಇರ್ತಾರೆ ಹೌದಾ. ಆಮೇಲೆ ನೀನು ಮಾರಬೇಕಂತ ದನ ತಂದರೆ ಯಾವತ್ತೂ ಮಾಡಲ್ಲ. ಈ ಮನೆಗೆ ಇಟ್ಕೊಬೇಕಂತ ದನ ತಂದಾಗ ದನ ಮಾರು ಅಲ್ಲ. ಯಾಕಂತಂದರೆ ಇವಾಗ ಅಲ್ಲ ಚೆನ್ನಾಗಿರೋದು ಆಯ್ಕೆ ಒಂದು, ಮಾರಿದ್ರೆ ಮಾರಲಿ ಇಲ್ಲ ಮೇವು ಹಾಕಲಿ ಅನ್ನೋ ಧೈರ್ಯ ಇರ್ತದೆ. ನಾ ಮಾರಲೇಬೇಕಂತಂದವಾಗ ಏನಾಗ್ತದೆ, ಯಾರು ಬರ್ತಾರೋ ಹಾಕೋಣ ಮಾರೋಣ ಅಂತ ಇರ್ತದೆ ಮನಸ್ಸು ಹೌದು. ಅದು ಇದಾಗಲ್ಲ. ಇವತ್ತು ನಾನೇನು ಹೇಳ್ತೀನಿ ಅಂದರೆ ಅಭಿಮಾನಿ ಹೋರಿ ಹತ್ರ ಹೋದ್ರೆ ಅವ್ರ ನಂಬರ್ ಮಾಡಿದ್ರೆ ಅವ್ರು ಒಂದು 3 ಹೋರಿ ವಸ್ಲು ಮಾಡವ್ರಿ, ಅರ್ಥ ಆಯ್ತಾ? ಹಂಗೆ ಇವಾಗ ನಿನ್ನ ನಂಬರ್ ಇಲ್ಲ ಹಾಕೋಣ, ನೀನು ನಿನ್ನ ಕೈಲಾದಷ್ಟು ಒಂದು 4-5 ಹೋರಿ ಮಾಡಿ ಸಾಕು. ಆ 4-5 ಹೋರಿ ಅವರು ಒಬ್ಬೊಬ್ಬರು ಒಂದೊಂದು 2-2 ಹೋರಿ ಮಾಡಿ. ಇವಾಗ ಪ್ರಪಂಚ ಅಲ್ಲನೂ ಹಸ ಉತ್ಪಾದನೆ ಅಂತದೆ, ಅರ್ಥ ಆಯ್ತೇನಪ್ಪ? ಆಗ್ಲಲ್ಲಿ ಸಂತೋಷ್, ಇವತ್ತು ನಾನು ಚಪ್ರ ಕರೆಸಿರೋದು ವಿಚಾರ ಏನಂತಂದರೆ, ಇತ್ತಕ್ಕೆ ಒಂದು ಕಲೆ ಐತೆ ಈ ಎತ್ತುಗಳಿಗೆ ಡೆಕೋರೇಷನ್ ಮಾಡೋದ್ರಲ್ಲಿ ಬರೀತಾರಲ್ಲ, ತುಂಬ ಚೆನ್ನಾಗಿ ಬರೀತಾರೆ. ಇವಾಗ ನಾಳೆ ನಮ್ಮ ಹೋರಿಗಳಿಗೆ ಎಲ್ಲನೂ ಮಾಡೋಕ್ಕೆ ಬಂದವ್ರೆ ಮಾರ್ಕರಲ್ಲಿ. ಆಮೇಲೆ ಮಕರಂಬೆ ಮಕಡೆ ಅಂತ ಏನಂತೀರಿ ಅದನ್ನೆಲ್ಲ ಹಾಕ್ತಾನೆ. ಮೂಗ್ದಾರನೂ ಎಣಿತೀವಿ, ಮೂಗ್ದಾರಲ್ಲಿ ಎಣಿತಾರೆ. ಕೊಂಬುನೂ ಕೊಂಬು ಪಾಲಿಶು ಎಲ್ಲ ಮಾಡ್ತಾರೆ. ಇವಾಗ ಕರೆದ ಮೇಲೆ ಒಂದಿನ ನೀನು ಹೋಗ್ತೀನಿ ಅಂದರೆ ಹೋಗ್ಲೇಬೇಕಪ್ಪ, ಆವತ್ತು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡ, ಅರ್ಥ ಆಯ್ತಾ? ಇವತ್ತು ಏನಕ್ಕೆ ಈತನ ಕುಂಡ್ರಿಸಿ ನಾನು ಮಾತಾಡ್ತಾ ಇರೋದಂದ್ರೆ ಆತನ ಕಲೆಗೆ ಬೆಲೆ ಕೊಟ್ಟು, ಅರ್ಥ ಆಯ್ತೇನಪ್ಪ? ನಿನ್ನಲ್ಲಿರೋ ವಿದ್ಯೆಗೆ, ಅರ್ಥ ಆಯ್ತಾ? ನೀನು ಇದನ್ನ ಹಿಂಗೆ ಬೆಳೆಸ್ಕೊಂಡು ಹೋಗು, ಇದಂಗೆ ಮುಂದಕ್ಕೂ ಬೆಳೀಲಿ, ಅರ್ಥ ಆಯ್ತಾ? ಇವಾಗ ನೀನು ನಂಬರ್ ಹಾಕಿ ಬರ್ತಾನೆಪ್ಪ, ಹಾಂ ನೀನು ಯಾರೇ ಫೋನ್ ಮಾಡಲಿ, ಆ ಟೈಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಟೈಮ್ ಹೋಗಿ ಮಾಡಿಕೊಟ್ಬಿಟ್ಟು ಬರಬೇಕು, ನಮ್ಮ ಕೆಸರು ತರಬೇಕು ಏನಪ್ಪ? ಇವಾಗ ನಮ್ಮ ಜೊತೆ ಸೇರಿದ ಮೇಲೆ ನೀನು ನಮ್ಮವನು, ಅರ್ಥ ಆಯ್ತಾ? ಎಲ್ಲೇ ಆಗಲಿ ಇವಾಗ ನಮ್ಮ ಆಗ್ಲಹಳ್ಳಿ ಸಂತೋಷ ಅಂದ್ಬಿಟ್ಟು ನಂಬರ್ ಹಾಕಿ ಈತನು ಹೆಣ್ಣು ದನ ಇರ್ಬೋದು ಓರಿಗೆ ಥರ ಇರ್ಬೋದು ರೀಸನೇಬಲ್ ಪ್ರೈಸಲ್ಲಿ ಅಲ್ಲ ಬಡ ಜನರೇ ಅಂತಲ್ಲ ರೈತನು ಮೇಯಿಸ್ಬೇಕನ್ನೋ ರೈತನ ಕೊಡಿಸ್ಕೊಡ್ತಾನೆ. ಹಿಂಗೆ ಯಾವುದೇ ಕೊಂಬ ಪಾಲಿಶ್ ಇರ್ಬೋದು ಇಲ್ಲ ಮೂಗ್ದಾರ ಎಣಿಯೋದು ಇರ್ಬೋದು ಕೊಂಬು ಪೂರ ರೆಡಿ ಮಾಡೋದು. ಆಮೇಲೆ ನಮ್ಮ ರಾಣಿಬೆನ್ನೂರು ಹತ್ರ ಈತನೇ ಕೂಡ ಮಾಡಿ ಅಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಮಾಡ್ಕೊಟ್ಬೋದು. ಅದಾದಮೇಲೆ ನಾನು ಮಾಡಿಸಿಲ್ಲ ನಮ್ಮ ಮನೆಯಲ್ಲಿ. ಇವಾಗ ಇರೋ ಹೆಚ್ಚಿಗೆ ಯಾವ ಎತ್ಕೊ ನಾವು ನೀವೆಲ್ಲ ವೀಡಿಯೋ ಮಾಡಿದ್ರೆ ಕುಂಬ ಮಾಡಿರೋ ವೀಡಿಯೋನೇ ಮಾಡಿಲ್ಲ, ಮಾಡಿಸಿದ್ರಾ? ನಾನು ಮಾಡಿಸಿಲ್ಲ. ನೋಡೋಣ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಈ ಜಾತ್ರೆಯಿಂದ ಮನೆಗೆ ಎಷ್ಟೇ ತೋತಾವೋ ಉಳಿದವು ಮಾಡೋಣ. ಇದು ಇವಾಗ ನಾವು ಆಗ್ಲಲ್ಲಿ ಸಂತೋಷ ಅವರು ನಂಬರ್ ಕೊಟ್ಟಿರೋ ಉದ್ದೇಶ ಏನಂತಂದ್ರೆ ಇವರಲ್ಲಿರೋ ಕಲೆ ಇವರು ಒಂದು 4-5 ಹಸುಗಳು ಕರು ಓಕೆ 9535790693